ನಮಸ್ಕಾರ ವೀಕ್ಷಕರೇ, ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾವುದೇ ತರಕಾರಿ ಇರದೇ ಇದ್ದಾಗ ಅಡುಗೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಈಗ ನಾನು ತೋರಿಸ್ತಾ ಇರುವ ಕಾಯಿ ಗೊಜ್ಜು ಒಂದು ಒಳ್ಳೆಯ ಉದಾಹರಣೆ. ಮೊದಲಿಗೆ ಒಂದು ಬಾಣಲೆಗೆ ತಲಾ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ 3-4 ಒಣಮೆಣಸಿನಕಾಯಿ, 1 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮಂದ ಉರಿನಲ್ಲಿ ಹುರಿದುಕೊಳ್ಬೇಕು. ಬೇಳೆಗಳು ಸ್ವಲ್ಪ ಹೊಂಬಣ್ಣಕ್ಕೆ ಬಂದ ಮೇಲೆ ಅದೇ ಬಾಣಲೆಗೆ ತಲಾ 1/2 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜ ಮತ್ತು ಸಾಸಿವೆಯನ್ನು ಸೇರಿಸ್ಕೊಳ್ಬೇಕು. ಬಾಣಲೆ ಆಗಲೇ ಬಿಸಿಯಾಗಿರೋದ್ರಿಂದ ಕೂಡಲೇ ಸಾಸಿವೆ ಚಟ್ಪಟ ಸಿಡಿಯುತ್ತೆ. ಆಮೇಲೆ 1/4 ಕಪ್ನಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಹುರಿಯೋದನ್ನು ಮುಂದುವರಿಸಬೇಕು. ಬಾಣಲೆ ಬಿಸಿಯಾಗಿರೋದ್ರಿಂದ ತೆಂಗಿನಕಾಯಿ ಆ ಬಿಸಿನಲ್ಲಿ ಹುರಿದುಕೊಳ್ಳುತ್ತೆ. ಈ ಹುರಿದ ಸಾಮಗ್ರಿಗಳು ಸ್ವಲ್ಪ ತಣಿದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರಿನೊಂದಿಗೆ ನುಣ್ಣಗೆ ರುಬ್ಕೊಳ್ಬೇಕು. ಈ ತೆಂಗಿನಕಾಯಿಯ ಗೊಜ್ಜು ಬಿಸಿ ಅನ್ನದೊಂದಿಗೆ ಸ್ವಲ್ಪ ತುಪ್ಪ ಹಾಕಿ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಸಾರು ಹುಳಿ ಬೇಡ, ಕೇವಲ ಈ ಗೊಜ್ಜಲ್ಲೇ ಊಟ ಮುಗಿಸ್ಬಿಡೋಣ ಅಂತ ಅನ್ಸುತ್ತೆ. ಈಗ ಒಗ್ಗರಣೆಗೆ ಬಾಣಲೆ ಬಿಸಿ ಮಾಡಿಕೊಂಡು 1 ಟೇಬಲ್ಸ್ಪೂನಷ್ಟು ಎಣ್ಣೆ, ತಲಾ 1/2 ಟೀಸ್ಪೂನಷ್ಟು ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ 1-2 ಒಣಮೆಣಸಿನಕಾಯಿಯನ್ನು ಮುರಿದು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಒಗ್ಗರಣೆ ಸಿಡಿದ ಮೇಲೆ 1 ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಕೂಡ ಸೇರಿಸ್ಕೊಳ್ಬೇಕು. ಇದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಮಂದ ಉರಿನಲ್ಲಿ ಕೈಯಾಡಿಸ್ಕೊಳ್ಬೇಕು. ಇದಕ್ಕೆ ಈಗ 1.5 ಟೀಸ್ಪೂನಷ್ಟು ಬೆಲ್ಲ, 1 ಟೇಬಲ್ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ, ತಲಾ 1 ಟೀಸ್ಪೂನಷ್ಟು ಸಾರಿನ ಪುಡಿ ಹಾಗೂ ಉಪ್ಪನ್ನು ಸೇರಿಸ್ಕೊಳ್ಬೇಕು. ತುಂಬ ಸಣ್ಣ ಉರಿನಲ್ಲಿ ಇದನ್ನು ಕೈಯಾಡಿಸ್ತಾನೆ ಕುದಿಸ್ಕೊಳ್ಬೇಕಾಗತ್ತೆ. ಇದು ಗೊಜ್ಜಾದದ್ರಿಂದ ತುಂಬ ನೀರು ಹಾಕೋ ಹಾಗಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಗಟ್ಟಿಯಾಗಿಯೇ ಇರಬೇಕು. ಈ ಹಂತದಲ್ಲಿ ರುಚಿ ನೋಡಿ ಉಪ್ಪು ಹುಳಿ ಖಾರವನ್ನು ಹೊಂದಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2-3 ನಿಮಿಷಗಳ ಕಾಲ ಹೀಗೆ ಕೈಯಾಡಿಸ್ಕೊಂಡು ಆಮೇಲೆ ಉರಿಯನ್ನು ಸಂಪೂರ್ಣವಾಗಿ ಆಫ್ ಮಾಡಿ. ಯಾವುದೇ ತರಕಾರಿ ಬಳಸದೆ ಮಾಡುವ ವ್ಯಂಜನ ತೆಂಗಿನಕಾಯಿಯ ಗೊಜ್ಜು ಈಗ ತಯಾರಾಗಿದೆ. ಬಿಸಿಯನ್ನಕ್ಕೆ ಸ್ವಲ್ಪ ತುಪ್ಪ ಹಾಗೂ ಕಾಯಿ ಗೊಜ್ಜು ಹಾಕಿ ತಿಂದರೆ ಮೃಷ್ಟಾನ್ನದಂತೆ ರುಚಿಯಾಗಿರುತ್ತೆ. ನೀವು ಪ್ರಯತ್ನಿಸಿ ನೋಡಿ ವೀಕ್ಷಕರೇ, ಹೇಗಿದೆ ಅಂತ ನನಗೆ ತಿಳಿಸಿ. ಧನ್ಯವಾದಗಳು.